ಫೋಟೋ ಪ್ರೀಮಿಯರ್ ಶೋ ನೋಡ್ಕೊಂಡು ಹೊರಗಡೆ ಬಂದ್ರಿ, ಹೇಗೆ ಅನಿಸ್ತು? ಆ್ಯಕ್ಚುಲಿ ಒಂದು ಅದ್ಭುತವಾದ ಸಿನಿಮಾ ಅಂದರೆ ಅದರಿಂದ ಬರೋ ಒಂದು ಫೀಲಿಂಗ್ ಇದೆಯಲ್ಲ, ನಾನು ಡೈರೆಕ್ಟ್ರಿಗೂ ಹೇಳ್ತಾ ಇದ್ದೆ. ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೆ ಆಚೆ ಬಂದಾಗ ಅಷ್ಟೇ ದುಃಖ, ಅಷ್ಟೇ ಒಂದು ಅಸಮಾಧಾನ. ಅಂದರೆ ಒಬ್ರ ಹತ್ರ ಒಬ್ರು ಜನ ಹತ್ರ ಈ ಥರ ಆಗಿತ್ತಲ್ಲ, ಅಂದರೆ ಜನರು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಲ್ಲ ಅನ್ನೋ ಒಂದು ದುಃಖ ನನಗೆ ತುಂಬ ಕಾಡ್ತಾ ಇದೆ. ಸಿನಿಮಾ ಮುಗಿದ್ಮೇಲೆ ಎಂಟೈರ್ ಥಿಯೇಟರ್ ಸೈಲೆಂಟ್ ಆಗಿತ್ತು. ಅಂದರೆ ಒಂದು ಯಾವುದೋ ಒಂದು ಸಿನಿಮಾ ನೋಡಿದಾಗ ಜನ ಎದ್ದು ಕ್ಲ್ಯಾಪ್ ಮಾಡೋದು ನೋಡಿದ್ದೀನಿ, ಜನ ವಿಸಿಲ್ ಮಾಡೋದು ನೋಡಿದ್ದೆ, ಗುಸುಗುಸು ಶುರು ಆಗಿಬಿಡುತ್ತೆ. ಸಿನಿಮಾ ಮುಗ್ದಿದ್ದು ನೆಕ್ಸ್ಟ್ ಸೆಕೆಂಡೇ, ಬಟ್ ಈ ಸಿನಿಮಾಲಿ ಅದಾಗಲಿಲ್ಲ. ಕಂಪ್ಲೀಟ್ ಸೈಲೆನ್ಸ್, ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ಸೈಲೆನ್ಸ್ ಇತ್ತು ಥಿಯೇಟರ್. ಯಾಕೆಂದರೆ ಎಲ್ಲರಿಗೂ ಅದು ಇಂಪ್ಯಾಕ್ಟ್ ಆಗಿತ್ತು, ಎಲ್ಲರಿಗೂ ಅದು ಟಚ್ ಆಗಿತ್ತು. ನನಗಂತೂ ಒಂದು ಸಾವಿನ ಮನೆಗೆ ಹೋಗಿ ಬಂದ ಒಂದು ಅನುಭವ ಆಚೆ ಬಂದಾಗ. ನನಗಿನ್ನೂ ಆ ಹ್ಯಾಂಗ್ ಓವರಿಂದ ಆಚೆ ಬಂದಿಲ್ಲ. ಒಂದು ಒಳ್ಳೆಯ ಸಿನಿಮಾ ನೋಡಿದಾಗ ತಲೆಯಲ್ಲಿ ಇರುತ್ತೆ ಅಂತ ಹೇಳ್ತಾರಲ್ಲ, ಈ ಸಿನಿಮಾ ನನ್ನ ತಲೆಯಲ್ಲಿ ಇರೋದು ಬೇಡ ಅಂತ ನಾನು ತುಂಬ ಫೈಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಆ ಫೀಲಿಂಗ್ ನನಗೆ ಒಂಥರ ತುಂಬ ಭಾರ ಆಗಿದೆ. ಆದರೆ ಇದಿರುತ್ತೆ, ಖಂಡಿತ ಇರುತ್ತೆ. ನನಗೆ ಹತ್ತಿರ ಅದೋ ಯಾರನ್ನೋ ಕಳ್ಕೊಂಡಿರೋ ಅಂತ ಒಂದು ಫೀಲಿಂಗ್ ಇದೆ ಸಿನಿಮಾ ನೋಡ್ಕೊಂಡ್ಬಂದು. ಮೊದಲನೇ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ. ಅದ್ಭುತವಾದ ಪರ್ಫಾರ್ಮೆನ್ಸ್, ಅದ್ಭುತವಾದ ಡೈರೆಕ್ಷನ್. ಸಿನಿಮಾಲಿ ಮ್ಯೂಸಿಕ್ ಇಲ್ಲ, ಏನೂ ಇಲ್ಲ, ಆದರೂ ಆ ಸೈಲೆನ್ಸ್ ನಿಮ್ಮನ್ನು ಮನ ಮುಟ್ಟತ್ತೆ. ಈ ಥರ ಸಿನಿಮಾನ ಖಂಡಿತ ನೋಡಬೇಕು ಅನ್ನೋಕ್ಕಿಂತ ಹೇಳೋಕ್ಕೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ಶೋಯಿಂಗ್ ಮಿ ದಿಸ್ ಫಿಲ್ಮ್. ಥ್ಯಾಂಕ್ ಯು ಸೊ ಮಚ್.